ಕೆಳಗೆ ಕೊಟ್ಟಿರುವ ಅಣಿತ ಯುಗ್ಮಗಳಲ್ಲಿ ನಕ್ಷೆಯಲ್ಲಿ ಗುರುತು ಮಾಡಿರದ ಅಣಿತ ಯುಗ್ಮವನ್ನು ಪತ್ತೆ ಹಚ್ಚಿ ಇಲ್ಲಿ ನಮಗೆ ಆರ್ಡರ್ ಪೇರ್ಸನ್ನು ಕೊಟ್ಟಿದ್ದಾರೆ ಈ ಆರ್ಡರ್ ಪೇರ್ಸ್ ಫೈವ್ ಆರ್ಡರ್ ಪೇರ್ಸಲ್ಲಿ ಯಾವ ಆರ್ಡರ್ ಪೇರ್ ಯಾವ ನಿರ್ದೇಶಾಂಕಗಳನ್ನು ಈ ನಕ್ಷೆಯಲ್ಲಿ ಗುರುತಿಸಿಲ್ಲ ಅಂತೇಳಿ ಪತ್ತೆ ಹಚ್ಚಬೇಕಾಗಿದೆ ಈಗ ಒಂದಾದ ನಂತರ ಒಂದನ್ನು ಪರೀಕ್ಷಿಸೋಣ ಮೊದಲಿಗೆ ಮೂರು ಕಾಮ ಮೈನಸ್ ಎರಡು ಮೂರು ಅಂತ ಹೇಳಿದ್ರೆ ಎಕ್ಸ್ ನಿರ್ದೇಶಾಂಕ ಇಲ್ಲಿ ಬರಬೇಕಾಗತ್ತೆ ಇನ್ನು ಮೈನಸ್ ಎರಡು ಅಂತ ಹೇಳಿದ್ರೆ ಅದು ವೈ ನಿರ್ದೇಶಾಂಕ ಕೆಳಮುಖವಾಗಿ ಇಲ್ಲಿ ಇರಬೇಕಾಗತ್ತೆ ಇಲ್ಲಿ ನಾವು ಯಾವುದೇ ಬಿಂದುವನ್ನು ಗಮನಿಸ್ತಾ ಇಲ್ಲ ಹಾಗಾಗಿ ಈ ಒಂದು ಬಿಂದುವನ್ನು ಈ ನಕ್ಷೆಯಲ್ಲಿ ಗುರುತು ಮಾಡಿಲ್ಲ ನಮಗೆ ಉತ್ತರ ಮೊದಲನೇ ಹಂತದಲ್ಲೇ ಇದೆ ಆದರೆ ಉಳಿದೆಲ್ಲವೂ ಸಹ ಗುರುತು ಮಾಡಿದರೆಯೇ ಒಮ್ಮೆ ಪರೀಕ್ಷೆ ಮಾಡೋಣ ನಾಲ್ಕು ಮೈನಸ್ ಎಂಟು ನಾಲ್ಕು ಮೈನಸ್ ಎಂಟು ಅಂತ ಹೇಳಿದ್ರೆ ನಾಲ್ಕು ಎಕ್ಸ್ ಅಕ್ಷದ ಮೇಲೆ ಈ ದಿಕ್ಕಿನಲ್ಲಿ ಮೈನಸ್ ಎಂಟು ಅಂತ ಹೇಳಿದ್ರೆ ಕೆಳಮುಖವಾಗಿ ಹೌದು ಈ ಒಂದು ಬಿಂದುವನ್ನು ಸಹ ಗುರುತು ಮಾಡಿದ್ದಾರೆ ಇನ್ನು ಮೈನಸ್ ಎಂಟು ಕಾಮ್ ಆ ಮೂರು ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ನೆಗೆಟಿವ್ ಆಗೋದು ಈ ದಿಕ್ಕಿನಲ್ಲಿ ಮೈನಸ್ ಎಂಟು ಇಲ್ಲಿ ಬರುತ್ತೆ ಮೂರು ಅಂತ ಹೇಳಿದ್ರೆ ವೈ ನಿರ್ದೇಶಾಂಕದ ಬೆಲೆ ಮೇಲ್ಮುಖವಾಗಿ ವೈನ ಬೆಲೆ ಧನ ಸಂಖ್ಯೆ ಆಗಿರೋದ್ರಿಂದ ಒಂದು ಎರಡು ಮೂರು ಯೂನಿಟ್ಗಳು ಹೌದು ಈ ಬಿಂದು ಮೈನಸ್ ಎಂಟು ಕಾಮ ಮೂರು ಆಗಿದೆ ಹಾಗೆ ನಾಲ್ಕು ಕಾಮ ಆರು ಅಂದರೆ ಎಕ್ಸ್ ನಿರ್ದೇಶಾಂಕ ನಾಲ್ಕು ವೈ ನಿರ್ದೇಶಾಂಕ ಆರು ನಾಲ್ಕು ಕಾಮ ಆರರ ಸ್ಥಾನ ಈ ಬಿಂದು ಆಗಿದೆ ಇನ್ನು ಮೈನಸ್ ಒಂದು ಕಾಮ ಸೊನ್ನೆ ಇಲ್ಲಿ ನೀವು ಗಮನಿಸ್ಬೋದು ಮೈನಸ್ ಒಂದು ಅಂತ ಹೇಳಿದ್ರೆ ಅದು ಎಕ್ಸ್ ನಿರ್ದೇಶಾಂಕದ ಬೆಲೆ ಇನ್ನು ಸೊನ್ನೆ ಅಂತ ಹೇಳಿದ್ರೆ ಎಕ್ಸ್ ಅಕ್ಷದ ಮೇಲೆ ವೈನ ಬೆಲೆ ಸೊನ್ನೆ ಆಗಿರುತ್ತೆ ಇದು ಮೈನಸ್ ಒಂದು ಕಾಮ ಸೊನ್ನೆಯ ಸ್ಥಾನ ಆಗಿದೆ ನಾಲ್ಕು ಕಾಮ ಮೈನಸ್ ಎಂಟು ಮೈನಸ್ ಎಂಟು ಕಾಮ ಮೂರು ನಾಲ್ಕು ಕಾಮ ಆರು ಹಾಗೂ ಮೈನಸ್ ಒಂದು ಕಾಮ ಸೊನ್ನೆ ಈ ನಾಲ್ಕು ಅಣಿತ ಯುಗ್ಮಗಳು ಆರ್ಡರ್ ಪೇರ್ಸನ್ನು ಈ ನಕ್ಷೆಯಲ್ಲಿ ಗುರುತಿಸಿದ್ದಾರೆ ಆದರೆ ಮೂರು ಕಾಮ ಮೈನಸ್ ಎರಡನ್ನು ಈ ಒಂದು ನಕ್ಷೆಯಲ್ಲಿ ಗುರುತು ಮಾಡಿಲ್ಲ ಉತ್ತರವನ್ನು ಕಂಡು